ಪ್ರಳಯ ಕಾರಕನಾದರೂ ಭಕ್ತರ ಉದ್ಧಾರ ಪಾಲನೆ ಪೋಷಣೆಗೆ ಅಂತಾನೆ ಇರೋ ದೇವರ ದೇವ ಮಹಾದೇವ. ಮನುಕುಲದ ಒಳಿತಿಗಾಗಿಯೇ ಅವತರಿಸಿ ಬಂದ ಈ ರೂಪ ಜಗತ್ತಿನ ಕಣಕಣದಲ್ಲೂ ಇದೆ. ಅಸಂಖ್ಯಾತ ಹಾಗೂ ಅಂತ್ಯವಿಲ್ಲದ ಈ ವಿಶೇಷ ರೂಪಕ್ಕೆ ವಿವಿಧ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಕೈಗೊಳ್ಳಲಾಗುತ್ತೆ. ಶಿವನಿಗೆ ಸಮರ್ಪಿತವಾಗಿರೋ ಅಂಥದ್ದೇ ಒಂದು ವಿಶೇಷ ಹಾಗೂ ಅತ್ಯಂತ ಶ್ರೇಷ್ಠವಾದ ಆರಾಧನಾ ವಿಧಾನವೇ ರುದ್ರಾಭಿಷೇಕ ಪೂಜೆ. ಶಿವನು ರುದ್ರ ಅವತಾರವನ್ನು ತಾಳಿದಾಗ ಶಾಂತಗೊಳಿಸೋದಿಕ್ಕೆ ಮತ್ತು ಮೆಚ್ಚಿಸಿ ಸಂಪ್ರೀತಗೊಳಿಸೋ ಕಾರಣಗಳಿಗಾಗಿ ಈ ರುದ್ರಾಭಿಷೇಕ ಪೂಜೆಯನ್ನು ಶುರು ಮಾಡಲಾಯಿತು. ಈ ರುದ್ರಾಭಿಷೇಕದಿಂದ ಆಗುವ ಅನುಕೂಲಗಳೇನು, ವಿಶೇಷವಾಗಿ ರುದ್ರಾಭಿಷೇಕದ ವೇಳೆ ಹೇಳಬೇಕಾದ ಮಂತ್ರ ಯಾವುದು, ಈ ಮಂತ್ರ ಪಠಣದಿಂದ ಏನೆಲ್ಲ ಲಾಭಗಳಿವೆ ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೂ ಮುಂದೆ ನೀವಿನ್ನೂ ನಮ್ಮ ಡಂಗುರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಎಲ್ಲ ವಿಶೇಷ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಶಿವನಿಗೆ ಸಲ್ಲಿಸುವ ಪೂಜೆ ಹಾಗೂ ಅಭಿಷೇಕದ ವಿಧಾನಗಳು ಹಲವಾರು, ಅವುಗಳಲ್ಲಿ ರುದ್ರಾಭಿಷೇಕವೂ ಒಂದು. ಆದರೆ ರುದ್ರಾಭಿಷೇಕಕ್ಕೆ ತನ್ನದೇ ಆದ ಮಹತ್ವ ಇದೆ. ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠ ಸಂಗತಿಗಳಿಂದ ಕೂಡಿರುವ ಈ ವಿಧಾನದಲ್ಲಿ ಶಿವನಿಗೆ ಹಾಲು, ಜೇನುತುಪ್ಪ, ಮೊಸರು ಮತ್ತು ಸಾಸಿವೆ ಎಣ್ಣೆಯನ್ನು ಅರ್ಪಿಸಲಾಗುತ್ತೆ. ಪರಮ ಭಕ್ತಿಯಿಂದ ಕೈಗೊಳ್ಳಲಾಗುವ ಈ ಪೂಜಾ ವಿಧಾನದಿಂದ ಶಿವನು ಬಹುಬೇಗ ಸಂತೃಪ್ತನಾಗ್ತಾನೆ. ಶಿವನಿಗೆ ರುದ್ರಾಭಿಷೇಕ ಪೂಜೆ ಮಾಡೋದ್ರಿಂದ ಭಕ್ತರು ತಮ್ಮ ಜೀವನದಲ್ಲಿರೋ ಅಡೆತಡೆಗಳನ್ನು, ತೊಂದರೆಗಳನ್ನು, ದುಃಖ ದುಮ್ಮಾನಗಳನ್ನು ಕಳೆದುಕೊಂಡು ಚಿಂತೆಯಿಂದ ಮುಕ್ತರಾಗಬಹುದು. ಜೀವನದಲ್ಲಿ ವಿಜಯ, ಸಂತೋಷ ಮತ್ತು ನೆಮ್ಮದಿಯನ್ನು ಸುಲಭವಾಗಿ ಪಡೆದುಕೊಳ್ಳೋ ವಿಧಾನ ಇದು. ಸೀತಾನ್ವೇಷಣೆಯ ಸಮಯದಲ್ಲಿ ಸ್ವತಃ ರಾಮಚಂದ್ರನೇ ಶಿವಾರಾಧನೆ ಮಾಡಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ರುದ್ರ ಎನ್ನುವುದು ಸೂರ್ಯ ಮತ್ತು ಚಂದ್ರನ ಕಣ್ಣುಗಳು. ಇದು ಗಾಳಿಯಲ್ಲಿರುವ ಉಸಿರು, ವೇದಗಳ ಧ್ವನಿ ಮತ್ತು ಬ್ರಹ್ಮಾಂಡದ ಹೃದಯವನ್ನು ಪ್ರತಿನಿಧಿಸುತ್ತೆ. ಶಿವನ ಅತ್ಯಂತ ವಿಶೇಷ ನಾಮಗಳಲ್ಲಿ ಒಂದಾದ ರುದ್ರ ರೌದ್ರತೆಯನ್ನು ಪ್ರತಿನಿಧಿಸುತ್ತೆ. ಶಿವನು ಆಕ್ರಮಣಕಾರಿಯಾದಾಗ, ಹಿಂಸಾತ್ಮಕ ಮತ್ತು ವಿನಾಶಕಾರಿಯಾಗಿ ನಿಂತಾಗ ರೌದ್ರ ರೂಪ ಅಂತ ಕರೆಯಲಾಗುತ್ತೆ. ಈ ಅವತಾರ ತಾಳಿದಾಗ ಶಿವನು ತನ್ನ ಸಹನೆಯನ್ನು ಮೀರಿರುತ್ತಾನೆ, ಜೊತೆಗೆ ಅತ್ಯಂತ ಕೋಪಕ್ಕೆ ಒಳಗಾಗಿರ್ತಾನೆ. ಅವನನ್ನು ತಣಿಸುವುದಕ್ಕೆ ರುದ್ರಾಭಿಷೇಕ ಪೂಜೆಯನ್ನು ಮಾಡಲಾಗುತ್ತೆ. ಶಕ್ತಿಯಲ್ಲಿ ಅಸಮತೋಲನ ಕಂಡಾಗ ಅಥವಾ ದುಷ್ಟಶಕ್ತಿಯ ಆರ್ಭಟ ಹೆಚ್ಚಿದಾಗ ಶಿವನು ಅತ್ಯಂತ ಕೋಪಕ್ಕೆ ಒಳಗಾಗುವುದು, ಜೊತೆಗೆ ಆ ದುಷ್ಟ ಸಂಗತಿಗಳ ನಿರ್ಮೂಲನೆಯನ್ನು ಮಾಡ್ತಾನೆ. ಹಾಗಾಗಿಯೇ ಶಿವನನ್ನು ರುದ್ರ ಅನ್ನೋ ಹೆಸರಿನಿಂದ ಕರೆಯೋದು. ರುದ್ರನಾಗಿರುವಾಗ ಶಿವನಿಗೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಪವಿತ್ರ ಸ್ನಾನ ಅಥವಾ ಅಭಿಷೇಕವನ್ನು ಕೈಗೊಂಡರೆ ಶಾಂತನಾಗ್ತಾನೆ, ಜೊತೆಗೆ ಬೇಕಾದ ವರವನ್ನೂ ಕೊಡ್ತಾನೆ. ಅಂತಹ ಒಂದು ವಿಶೇಷ ಹಾಗೂ ಪವಿತ್ರವಾದ ಅಭಿಷೇಕವೇ ರುದ್ರಾಭಿಷೇಕ. ಶಿವನನ್ನು ಮೆಚ್ಚಿಸೋದಕ್ಕೆ ಕೈಗೊಳ್ಳಲಾಗುವ ಈ ಅಭಿಷೇಕವು ಅತ್ಯಂತ ಶ್ರೇಷ್ಠತೆಯಿಂದ ಕೂಡಿದೆ. ಇದನ್ನು ಯಾರು ಕೈಗೊಳ್ತಾರೋ ಅವರ ಆರೋಗ್ಯ, ಸಂಪತ್ತು ಮತ್ತು ಸಂತೋಷ ಹೆಚ್ಚಾಗುತ್ತೆ. ಅಲ್ಲದೆ ಶತ್ರು, ನಕಾರಾತ್ಮಕ ಶಕ್ತಿ, ದುಷ್ಟರ ವಿರುದ್ಧ ರಕ್ಷಣೆಯೂ ಸಿಗುತ್ತೆ. ರುದ್ರಾಭಿಷೇಕ ಮಾಡುವಾಗ ಮಂತ್ರಗಳನ್ನು ಹೇಳ್ತಾ ಶಿವಲಿಂಗವನ್ನು ನೀರಿಂದ ತೊಳೆಯಲಾಗುತ್ತೆ. ನಂತರ ರುದ್ರ ಸೂಕ್ತವನ್ನು ನಿರಂತರವಾಗಿ ಪಠನೆ ಮಾಡ್ತಾರೆ. ಹಸುವಿನ ಹಾಲು, ತೆಂಗಿನ ನೀರು, ಅಕ್ಕಿ, ಸಕ್ಕರೆ ಪುಡಿ, ತುಪ್ಪ, ಮೊಸರು, ಜೇನುತುಪ್ಪ, ಕಬ್ಬಿನ ರಸ ಇತ್ಯಾದಿ ಸಾಮಗ್ರಿಗಳನ್ನು ಒಟ್ಟಿಗೆ ಬೆರೆಸಿ ಶಿವನಿಗೆ ಅಭಿಷೇಕ ಮಾಡಲಾಗುತ್ತೆ. ವೇದ ಸಾಧಕರು ಮುಂಜಾನೆ ಲಕ್ಷ್ಮೀ ಮತ್ತು ಗಣೇಶನ ಪೂಜೆಯೊಂದಿಗೆ ರುದ್ರಾಭಿಷೇಕವನ್ನು ಕೈಗೊಳ್ತಾರೆ. ನಂತರ ದಿನಪೂರ್ತಿ ಮುಂಚೆ ತಿಳಿಸಲಾದ ವಸ್ತುಗಳಿಂದ ಅಭಿಷೇಕವನ್ನು ಕೈಗೊಳ್ತಾರೆ. ಈ ಸಂದರ್ಭದಲ್ಲಿ ಹೇಳಲಾಗುವ ಅತ್ಯಂತ ವಿಶೇಷ ಹಾಗೂ ಶಕ್ತಿಯುತವಾದ ಮಂತ್ರವೆಂದರೆ ಒಂದೇ ಶುಭಂ ಉಮಾಪತಿ ಸುರುಗುರುಂ, ಒಂದೇ ಜಗತ್ಕಾರಂ, ಒಂದೇ ಪನ್ನಗ ಭೂಷಣಂ ಮೃಗಧರಂ, ಒಂದೇ ಪಶೂನಾಂ ಪತಿಂ, ಒಂದೇ ಸೂರ್ಯ ಶಶಾಂಕ ವಹ್ನಿ ನಯನಂ, ಒಂದೇ ಮುಕುಂದ ಪ್ರಿಯಂ, ಒಂದೇ ಭಕ್ತ ಜನಾಶ್ರಯಂಚ ವರದಂ, ಒಂದೇ ಶಿವಂ ಶಂಕರಂ. ಈ ಧ್ಯಾನದ ಶ್ಲೋಕವಾದ ಮೇಲೆ ಈಗ ಅಭಿಷೇಕದ ಮಂತ್ರ. ನಮಸ್ತೆ ರುದ್ರ ಮನ್ಯವ ಉತೋತ ಇಶವೇ ನಮಃ, ನಮಸ್ತೆ ಅಸ್ತು ಧನ್ವನೆ ಕರಭ್ಯಾಂತೆ ನಮೋ ನಮಃ, ಯಾತೆ ರುದ್ರ ಶಿವಾತನು ಶಾಂತ ತಸೈ ನಮೋ ನಮಃ, ನಮೋಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ತೇ ನಮಃ, ಸಹಸ್ರಬಾಹವೇ ತುಭ್ಯಂ ನಮೋ ಮೀಡುಷ್ಠಮಾಯತೆ ಕಪರ್ದಿನೇ ನಮಸ್ತುಭ್ಯಂ ಕಾಲರೂಪಾಯ ತೇ ನಮಃ,
ನಮಸ್ತೆ ಚಾತ್ತ ಶಸ್ತ್ರಾಯ, ನಮಸ್ತೆ ಶೂಲಪಾಣಯೇ, ಹಿರಣ್ಯಪಾಣಯೇ ತುಭ್ಯಂ ಹಿರಣ್ಯಪತಯೇ ನಮಃ. ನಮಸ್ತೆ ವೃಕ್ಷರೂಪಾಯ ಹರಿಕೇಶಾಯ ತೇ ನಮಃ. ಪಶೂನಾಂ ಪತಯೇ ತುಭ್ಯಂ ಪಥಿನಾಂ ಪತಯೇ ನಮಃ. ಪುಷ್ಟಾನಂ ಪತಯೇ ತುಭ್ಯಂ ಕ್ಷೇತ್ರಾನಾಂ ಪತಯೇ ನಮಃ. ಆತತಾಯಿ ಸ್ವರೂಪಾಯ ವನಾನಾಂ ಪತಯೇ ನಮಃ. ರೋಹಿತಾಯ ಸ್ತಪತಯೇ ವೃಕ್ಷಾಣಾಂ ಪತಯೇ ನಮಃ. ನಮಸ್ತೆ ಮಂತ್ರಿಣೇ ಸಾಕ್ಷಾತ್ ಕಕ್ಷಾನಂ ಪತಯೇ ನಮಃ. ಔಷಧೀನಾಂಚ ಪತಯೇ ನಮಃ. ಸಾಕ್ಷಾತ್ ಪರಾತ್ಮನೆ ಉಚ್ಚೇರ್ ಘೋಷಾಯ ದೇವಾಯ ಪತ್ತೀನಾಂ ಪತಯೇ ನಮಃ. ಸತ್ವಾನಾಂ ಪತಯೇ ತುಭ್ಯಂ ವನಾನಂ ಪತಯೇ ನಮಃ. ಸಹಮಾನಾಯ ಶಾಂತಾಯ ಶಂಕರಾಯ ನಮೋ ನಮಃ. ಆಧೀನಾಂ ಪತಯೇ ತುಭ್ಯಂ ವಾಧೀನಾಂ ಪತಯೇ ನಮಃ. ಕಕುಭಾಯ ನಮಸ್ತುಭ್ಯಂ ನಮಸ್ತೇಸು ನಿಷಂಗಿನೇ. ಸ್ತೇನಾನಾಂ ಪತಯೇ ತುಭ್ಯಂ ಕೃತ್ರಿಮಾಯ ನಮೋ ನಮಃ. ತಸ್ಕರಾಣಾಂ ನಮಸ್ತುಭ್ಯಂ ಪತಯೇ ಪಾಪಹಾರಿಣೆ. ವಂಚತೆ ಪರಿವಂಚತೆ ಸ್ಥಾಯೂನಾಂ ಪತಯೇ ನಮಃ. ನಮೋ ನಿಚರವೇ ತುಭ್ಯಂ ಅರಣ್ಯ ಪತಯೇ ನಮಃ. ಉಷ್ಣೀಸೀನೆ ನಮಸ್ತುಭ್ಯಂ ನಮಸ್ತೆ ಪರಮಾತ್ಮನೆ. ವಿಸ್ಮೃತಾಯ ನಮಸ್ತುಭ್ಯಂ ಆಸೀನಾಯ ನಮೋ ನಮಃ. ಶಯನಾಯ ನಮಸ್ತುಭ್ಯಂ ಸುಷುಪ್ತಾಯ ನಮೋ ನಮಃ. ಪ್ರಬುದ್ಧಾಯ ನಮಸ್ತುಭ್ಯಂ ಸ್ಥಿತಾಯ ಪರಮಾತ್ಮನೆ. ಸಭಾರೂಪಾಯ ತೇ ನಿತ್ಯಂ ಸಭಾಯಃ ಪತಯೇ ನಮಃ. ನಮಃ ಶಿವಾಯ ಸಾಂಬಾಯ ಬ್ರಹ್ಮನೇ ಸರ್ವಸಾಕ್ಷಿಯೇ. ಮಂತ್ರ ಹೇಳ್ತಾ ರುದ್ರಾಭಿಷೇಕ ಮಾಡಿದಲ್ಲಿ ಫಲ ಕಟ್ಟಿಟ್ಟ ಬುತ್ತಿ ಎನ್ನುವುದು ನಂಬಿಕೆ. ಇನ್ನು ರುದ್ರಾಭಿಷೇಕದ ನಂತರ ಕಮಲದ ಹೂವಿಂದ ಶಿವಲಿಂಗವನ್ನು ಅಲಂಕರಿಸ್ತಾರೆ. ಇದರೊಟ್ಟಿಗೆ ಶಿವನಿಗೆ ಇಷ್ಟವಾಗುವ ಬಿಲ್ವ ಪತ್ರೆಯನ್ನು ಅರ್ಪಿಸ್ತಾರೆ. ಈ ವಿಧಿವಿಧಾನಗಳ ನಂತರ 108 ದೀಪಗಳ ಮೂಲಕ ದೀಪದ ಆರತಿಯನ್ನು ಮಾಡಲಾಗುತ್ತೆ. ಬಳಿಕ ಪೂಜೆಯಲ್ಲಿ ಪಾಲ್ಗೊಂಡ ಭಕ್ತರಿಗೆ ಅಥವಾ ಮನೆ ಮಂದಿಗೆ ಪ್ರಸಾದವನ್ನು ಕೊಡ್ತಾರೆ. ರುದ್ರಾಭಿಷೇಕವನ್ನು ಕೈಗೊಳ್ಳುವುದರಿಂದ ವ್ಯಕ್ತಿ ಜೀವನದಲ್ಲಿ ಸಂಪತ್ತು ಮತ್ತು ಸಾಮರಸ್ಯವನ್ನು ಪಡೀತಾನೆ. ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವುದರ ಮೂಲಕ ಆತ್ಮಶುದ್ಧಿಯಾಗುತ್ತೆ. ಕೆಟ್ಟ ಶಕ್ತಿಯಿಂದ ರಕ್ಷಣೆ, ಹಾಗೆ ತೊಂದರೆಗಳನ್ನು ಎದುರಿಸುವ ಶಕ್ತಿ ಸಿಗತ್ತೆ. ಯಾವ ವ್ಯಕ್ತಿಯ ಕುಂಡಲಿಯಲ್ಲಿ ರಾಹುದೋಷ ಇರುತ್ತೋ ಇಲ್ಲ ಪಿತೃದೋಷವನ್ನು ಸೇರಿದಂತೆ ಬೇರೆ ಬೇರೆ ದೋಷಗಳಿಂದ ತೊಂದರೆಯಾಗ್ತಿರುತ್ತೋ ಅಂಥವರು ರುದ್ರಾಭಿಷೇಕ ಮಾಡಿಸ್ಕೊಳ್ಳೋದ್ರಿಂದ ಬಹಳ ಒಳ್ಳೆಯದಾಗತ್ತೆ. ಇದರಿಂದ ಜೀವನದಲ್ಲಿ ಪುಣ್ಯ ಫಲಗಳು ಗ್ಯಾರಂಟಿ. ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಡಂಗೂರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ಎಲ್ಲ ವಿಶೇಷ ವಿಡಿಯೋಗಳು ನಿಮ್ಮನ್ನು ತಲುಪೋದಿಕ್ಕೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.